ಅಂಕಲ್ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಹಾಡು ನೋಡ್ಕೊಂಡ್ ಬಂದ್ವಿ ನಮ್ಮ ಬೆಂಗಳೂರಿನ ವಿನೀತಾ ಅವ್ರಿಗೋಸ್ಕರ ಪ್ಲೇ ಮಾಡಿರುವಂತಹದ್ದು. ನಮ್ಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಶಾಂತ್ ಕುಮಾರ್ ಅವ್ರದ್ದು. ಶಾಂತ್ ಕುಮಾರ್ ಯಾರು ಎಲ್ಲೋ ಹೆಸರು ಕೇಳಿದೀನಿ ಅಂತ ನೀವೆಲ್ಲ ಥಿಂಕ್ ಮಾಡ್ತಿರ್ತಾರೆ ಅನ್ಸುತ್ತೆ. ತುಂಬಾ ಒಂದು ದೊಡ್ಡದಾಗಿರುವಂತಹ ಗ್ಯಾಪ್ ಆದ್ಮೇಲೆ ಮತ್ತೆ ವಿಡಿಯೋ ಕಳಿಸಿದ್ದಾರೆ ನಮ್ಮ ಕಲ್ಬುರ್ಗಿಯ ಡಬ್ ಸ್ಟಾರ್ ಶಾಂತ್ ಕುಮಾರ್ ಅವರು. ಶಾಂತ್ ಕುಮಾರ್ ಅವ್ರ ಬಗ್ಗೆ ಹಿಂದೆನೂ ಹೇಳಿದ್ದೀನಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಡಬ್ ಸ್ಮ್ಯಾಶ್ ಅಲ್ಲೇ ತುಂಬಾ ಖ್ಯಾತಿ ಗಳಿಸಿದ್ದಾರೆ, ಡಬ್ ಸ್ಮ್ಯಾಶ್ ಮಾಡಿ ಹಲವಾರು ಅವಾರ್ಡ್ಸ್ ತಗೊಂಡಿದ್ದಾರೆ. ನಾನು ಈ ಹಿಂದೆ ಕೂಡ ತೋರಿಸಿದೆ, ಶಾಂತ್ ಕುಮಾರ್ ಅವರು ಎಲ್ಲ ಅವಾರ್ಡ್ಸ್ ಪಿಕ್ ಫೋಟೋಗಳನ್ನು ನಾನು ಕಳಿಸಿದ್ರು ತೋರಿಸಿದೆ. ಹಲವಾರು ಸರ್ಟಿಫಿಕೇಟ್ಸ್ ಅವಾರ್ಡ್ಸು ಡಬ್ ಸ್ಮ್ಯಾಶ್ ಮಾಡಿನೇ ಗಳಿಸಿರುವಂಥವರು ನಮ್ಮ ಶಾಂತ್ ಕುಮಾರ್ ಅವರು. ಸೊ ಶಾಂತ್ ಕುಮಾರ್ ಅವರು ಕೂಡ ಒಂದು ಸೂಪರ್ ಆಗಿರುವಂತಹ ವಿಡಿಯೋ ಈ ಸಂಚಿಕೆಯಲ್ಲಿ ನಮಗೆ ಕಳಿಸಿದ್ದಾರೆ, ಈ ಸಂಚಿಕೆಯ ಫಸ್ಟ್ ವಿಡಿಯೋ. ಸೊ ರೆಗ್ಯುಲರ್ ಆಗಿ ಡಬ್ ಸ್ಮ್ಯಾಶ್ ಮಾಡುವಂಥವ್ರಂತೂ ಯಾವುದೇ ರೀತಿಯಾಗಿರುವಂಥ ಮಿಸ್ಟೇಕ್ಸ್ ಮಾಡಲ್ಲ, ಬಟ್ ಶಾಂತ್ ಕುಮಾರ್ ಅವರು ಈ ಸಲ ಒಂದು ಡೈಲಾಗ್ ಅಲ್ಲ, ಒಂದು ಹಾಡಿಗೆ ಡಬ್ ಸ್ಮ್ಯಾಶ್ ಮಾಡಿದ್ದಾರೆ. ಚೆನ್ನಾಗಿ ಹಾಡು ಹಾಡ್ತಾ ಯಾವುದೋ ಒಂದು ಬೇರೆ ಡ್ಯಾನ್ಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಡಿಟ್ ಕೂಡ ಮಾಡಿದ್ದಾರೆ ನಮ್ಮ ಶಾಂತ್ ಕುಮಾರ್ ಅವರು. ಸೊ ಏನು ಮಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಚೆನ್ನಾಗಿತ್ತು. ಶಾಂತ್ ಕುಮಾರ್ ಅವರಿಗೆ ಒಂದು ಬಿಗ್ ಕ್ಲಾಪ್ಸ್ ಹಾಕೋಣ, ಯಾಕಂದ್ರೆ ಚೆನ್ನಾಗಿರುವಂತಹ ವಿಡಿಯೋ ಕಳಿಸಿದ್ರು. ಇಷ್ಟು ದಿನ ಡೈಲಾಗ್ಸ್ ಇರುತ್ತಿತ್ತು, ಇವಾಗ ಅದರಲ್ಲಿ ಒಂದು ಹಾಡಿದ. ಸೊ ಇವಾಗ ಆಕ್ಟರ್ ಜೊತೆಗೆ ಸಿಂಗರ್ ಕೂಡ ಆಗ್ಬಿಟ್ರು ನಮ್ಮ ಶಾಂತ್ ಕುಮಾರ್ ಅವರು. ಬಟ್ ಅಲ್ಲಿ ವಯಸ್ಸು ಒಂದೇ ಚೇಂಜ್ ಇತ್ತು, ಬೇರೆ ವಯಸ್ಸು ಇತ್ತು ಅಂತ ಅನ್ಸುತ್ತೆ, ಹೌದಾ? ಓಕೆ, ಶಾಂತ್ ಕುಮಾರ್ ಅವರೇ ಸೂಪರ್ ಆಗಿರುವಂತಹ ವಿಡಿಯೋ ಕಳಿಸಿದ್ರಿ. ಇದೇ ರೀತಿ ವಿಡಿಯೋಸ್ನ ಸೆಂಡ್ ಮಾಡ್ತಾ ಇರಿ, ನಾನು ಪ್ಲೇ ಮಾಡ್ತಾ ಇರ್ತೀನಿ. ಇನ್ನೂ 10 ಹಲವಾರು ಅವಾರ್ಡ್ಗಳನ್ನು ನಿಮ್ಮ ಮುಡಿಗೇರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ನಾನು ಇವಾಗ ಪ್ಲೇ ಮಾಡ್ತಾ ಇದ್ದೀನಿ, ನಡ್ಕೊಂಬನ್ನಿ. Thank you.